ಆಡ್ತಾರೆ. ಹೋರಾಟ ಹೋರಾಟ ಆಗಿತ್ತು ಅಕ್ಷತಾ, ನೀವು ಏನೇನು ಮಾಡಿದ್ರಿ ಆಮೇಲೆ? ಸರಿ, ಹೋರಾಟದಲ್ಲಿ ತುಂಬಾ ಹೆಚ್ಚು ಅಂತಂದ್ರೆ ತಾಳ್ಮೆ, ನಾನು ತುಂಬಾನೇ ತಾಳ್ಮೆಯಿಂದ ಕಾದಿದ್ದೀನಿ ಸರ್. ಓಕೆ. ಯಾಕಂದ್ರೆ ಹೇಳ್ತಾ ಇದ್ರು, ಅಯ್ಯೋ ಓದೆ ಸುತ್ತಾಡ್ದೆ ಏನಾಯ್ತು ಬಿಡು ಅಂತ ಒಂದ್ ಕಡೆ ಮಾತಾದ್ರೆ, ನಮ್ಮ ಹಳ್ಳಿಗಳ ಕಡೆ ಹೆಂಗೆ ಅಂದ್ರೆ ಸರ್, ಅವರು ಪ್ರಯತ್ನ ಮಾಡಕ್ ಹೋಗಲ್ಲ. ಅಯ್ಯೋ ಅವ್ರು ದೊಡ್ಡ ದೊಡ್ಡವ್ರ ಇನ್ಫ್ಲುಯೆನ್ಸ್ ಇರ್ತಾರೆ, ನಮ್ ಬಾಯಿ ಮುಚ್ಚಿಬಿಡ್ತಾರೆ, ಅವ್ರ ಜೊತೆ ಎಲ್ಲ ಸುತ್ತಕ್ ಆಗುತ್ತಾ ಅಂತ. ಮತ್ ಇನ್ನೊಂದು, ಅಲ್ಲೆಲ್ಲ ಓಡಾಡ್ಬೇಕು, ಅಲ್ಲಿ ಸುತ್ತಾಡ್ಬೇಕು, ಅದಕ್ಕೆಲ್ಲ ಹಣ ಖರ್ಚಾಗುತ್ತೆ ಅಂತ ಅದಕ್ಕೂ ಸುಮ್ನಾಗ್ಬಿಡ್ತಾರೆ. ಇನ್ನು ಸರ್, ಆಮೇಲೆ ನ್ಯೂಸ್ ಮೊರೆ ಹೋದ್ರೆ ಇನ್ನು ಒಂಥರ ಅನ್ಕೊಂತಾರೆ, ಅಯ್ಯೋ ಮಾನ ಮರ್ಯಾದೆ ಪ್ರಶ್ನೆ, ಯಾಕೆ ನಿಂತಿದ್ದಾರೆ ಹಂಗೆ ಹೆಂಗೆ ಅಂತ. ಬಟ್ ನಾನು ಅದನ್ನ ಒಪ್ಕೊಳ್ಳಲ್ಲ ಸರ್. ನಾವು ನಮ್ಮ ಹೋರಾಟ ನ್ಯಾಯವಾಗಿದ್ದಾಗ ನಾವು ಕುಗ್ಬಾರ್ದು, ನಿಂತ್ಕೊಬಾರ್ದು. ಆಮೇಲೆ ತುಂಬಾ ಬರುತ್ತೆ ಸರ್ ಹಳ್ಳಿಗಳಂದ್ರೆ ಆದೇತಿನೇ ಇರುತ್ತೆ, ಅದನ್ನ ಇವ್ರು ಅಡ್ವಾಂಟೇಜ್ ಆಗಿ ತಗೋತಾರೆ. ಅವ್ರು ಏನ್ ಮಾಡ್ತಾರೆ, ಮುಂದಕ್ಕೆ ಹೋಗಕ್ಕಾಗಲ್ಲ ಬಿಡು, ಏನೋ 4 ಜನ ನಾವು ಡ್ರೆಸ್ ಮಾಡ್ಕೊಂಡು ನೀಟಾಗಿ ಬಂದು ಹೇಳ್ಬಿಟ್ರೆ ತೆಪ್ಪಗಾಗ್ಬಿಡ್ತಾರೆ ಅಂತ. ಅದಕ್ಕೆ ಸರ್ ಇವಾಗ ನನ್ನಿಂದ ಇವಾಗ ಯಾರಿಗ 1,000 ರೂಪಾಯಿ ಚೆಕ್ ಇಸ್ಕೊಂಡಿದ್ರು, ಪಾಪ ನನ್ನ ನಾನ್ ಅಂದ್ರೆ 2021ರಲ್ಲಿ ತೇರ್ಗಡೆ ಆಗಿದ್ರಲ್ಲ ನನ್ನ ಮುಂದಿನ ಬ್ಯಾಚ್ ಅವರು, ಅವರು ಕೂಡ ಇವಾಗ ನಮ್ಗೆ ಮುಂದೆ ನಮ್ ಫ್ಯೂಚರ್ಗೆ ಯೂಸ್ ಆಗಂಗೆ ಕೊಡಿ ಅಂತ ಹೇಳಿದ್ದಾರೆ. ಅವತ್ತು ಶ್ರೀನಿವಾಸ್ ಸರ್ ಕೂಡ ಹಾಗೆ ಹೇಳಿದ್ರು, ನೋಡಿ ನೀವು ದುಡ್ಡನ್ನ ಕಳ್ಳೆಪುರಿ ತರ ಹಂಚೋದಲ್ಲ, ನೀವು 10 ಜನಕ್ಕೆ ಹಂಚೋದಲ್ಲ, ಒಬ್ಬ ವಿದ್ಯಾರ್ಥಿಗಾದ್ರೂ ಕೊಡಿ, ಆದ್ರೆ ಮುಂದಿನ ಭವಿಷ್ಯಕ್ಕೆ ಅದು ಬಳಕೆ ಆಗಂಗ್ ಕೊಡಿ. ಏನೋ ದುಡ್ಡು ಹಂಚ್ಬೇಕು ಅಂತ ಕೊಡ್ಬೇಡಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವ್ರ ಫ್ಯೂಚರ್ಗೆ ಯೂಸ್ ಆಗುವಂತದ್ದು ಏನಾದ್ರು ಕೊಡಿ. ಅದ್ ಎಷ್ಟ್ ಜನ ಇರ್ಲಿ, 10 ಜನ ಇರ್ಲಿ, 20 ಜನ ಇರ್ಲಿ, 20 ಜನಕ್ಕೂ ಒಂದೇ ಕೊಡಿ ಅಂತಾನೆ ಹೇಳಿದ್ದು. ಓಕೆ. ಆದ್ರೂ ಕೂಡ ಸರ್ ಅವ್ರೇನು ಮನ್ಸ ತಗೊಳ್ಳಿಲ್ಲ. ಕೊನೆಗೆ ನಂಗೆ ಸರ್ರೇ ಕೂಡ, ಸರ್ರೇ ಅವ್ರ ಪರ್ಸನಲ್ ಆಗಿ ಹೇಳಿದ್ರು ಕೂಡ ಏನು ಮನ್ಸ ತಗೊಳ್ಳಿಲ್ಲ. ಅದೇ ನಾನು ಹೇಳೋದಂದ್ರೆ ಸರ್, ನಾವು ಪ್ರಯತ್ನ ಮಾಡ್ಬೇಕು, ನಮ್ ಹೋರಾಟ ಸತ್ಯ ನಿಜವಾಗ್ ಒಳ್ಳೆ ಹಾದಿಲಿ ಇರ್ಬೇಕಾದ್ರೆ ನಾವು ಹೋರಾಟ ಮಾಡ್ಬೇಕು, ಸುಮ್ನೆ ಕೂತ್ಕೋಬಾರ್ದು, ಪ್ರಯತ್ನ ಮಾಡ್ಬೇಕು. ಅದು ಫೇಲ್ ಆಗ್ಲಿ ಸಕ್ಸಸ್ ಆಗ್ಲಿ ಅದು ಅದ್ರ ಪಾಡು ಬಿಟ್ಬಿಡ್ಬೇಕು, ಬಟ್ ಪ್ರಯತ್ನ ಮಾಡ್ದೇನೆ ಸಿಗಲ್ಲ ಮಾಡಕ್ಕಾಗಲ್ಲ ಅಂತ ಕೂರ್ಬಾರ್ದು. ನಮ್ಗೆ ಏನೇ ಸವಲತ್ತು ಇದ್ರು ಸರ್ಕಾರದಿಂದ ನಾವು ಅದನ್ನ ಸದುಪಯೋಗ ಪಡಿಸ್ಕೊಬೇಕು, ಅದ್ ನಮ್ ಹಕ್ಕು ಕೇಳೋದು ನಿಜ ಅಂತ ನಾನು ಹೇಳ್ತೀನಿ ಸರ್. ನಾನು ಅಂದ್ರೆ ನಂಗೆ ಗೊತ್ತು ಸರ್ ಹಳ್ಳಿಲಿ ಎಷ್ಟು ಸ್ಯಾಕ್ರಿಫೈಸ್ ಇರುತ್ತೆ ಅಂದ್ರೆ ಓದಕ್ಕೆ. ಇವಾಗ್ಲೂ ನೋಡ್ತಿದ್ದೀನಿ ಹಳ್ಳಿಲಿ ಜಾಸ್ತಿ ಓದ್ಸಲ್ಲ, ಆಮೇಲೆ ಹಂಗೆ. ಆಮೇಲೆ ಸರ್ ಇದು ಹೆಂಗೆ ಅಂತಂದ್ರೆ, ಇವಾಗ ಹಳ್ಳಿಯಿಂದ ಕಷ್ಟಪಟ್ಟು ಸಿಟಿಲಿ ಕಳಿಸ್ತಾರೆ, ಆದ್ರೂ ನಮ್ಮ ನಾನೇ ಸ್ವತಃ ಹೇಳ್ತೀನಿ, ನಮ್ ಮನ್ಸ್ಗೂ ಬೇಜಾರಾಗುತ್ತೆ, ಓ ಸಿಟಿ ಅವರು ಹಂಗ್ ಬರ್ತಾರೆ, ಲಂಚ್ ಬಾಕ್ಸ್ ಅಲ್ಲಿ ಲಂಚ್ ತರ್ತಾರೆ, ನಾವು ಹೋಗಕ್ಕಾಗಲ್ಲ, ಅವ್ರ ಪಾಪ ಬರ್ತಾರೆ ಬಿಡಕ್ಕೆ, ಅಮ್ಮ ಬರ್ತಾರೆ ಪಿಕಪ್ ಮಾಡಕ್ಕೆ, ಆತರ ನಮ್ಮಲ್ಲೂ ಮಾನಸಿಕವಾಗಿ ನಮ್ಗೆಲ್ಲ ಹಂಗಿರುತ್ತೆ. ಅದನ್ನೆಲ್ಲ ಮೀರಿನ ನಾವು ಒಂದ್ ಕಡೆ, ಇವಾಗ ನಾನು ಓದಿರೋದೆಲ್ಲ ನಾನು ಸರ್ಕಾರಿ ಶಾಲೆಗಳಲ್ಲೇ ಸರ್ ಆಗಿದ್ಮೇಲೆ, ಇವ್ರು ಅಂತವ್ರಿಗೆ ಅವ್ರು ಅವಕಾಶ ಮಾಡ್ಕೊಡ್ಬೇಕು, ಆದ್ರೆ ಅವ್ರು ಅದನ್ನ ಮಾಡ್ತಿಲ್ಲ ಸರ್. ನಾನು ಗ್ರಾಮ ಪಂಚಾಯತಿ ಬಗ್ಗೆ ನಂಗೆ ಅಸಮಾಧಾನ, ತುಂಬಾ ಅಸಮಾಧಾನ ಇದೆ. ಅಕ್ಷತಾರಮ್ಮ, ನಮ್ಮ ಟಿವಿ 5 ಕನ್ನಡದಲ್ಲಿ ಆರ್ವಿ ಸ್ಟುಪಿಡ್ ಅಂತ ಒಂದು ಕಾರ್ಯಕ್ರಮ ಬರುತ್ತೆ, ಯಾವಾಗಾದ್ರೂ ನೋಡಿದ್ಯಾನಮ್ಮ ಅದು? ಹಾ ಸರ್ ನೋಡಿದ್ದೀನಿ. ಇದರಲ್ಲಿ ನೀನೇನೇನು ಹೇಳ್ತಿದ್ಯಾ ನೋಡಮ್ಮ, ಬಹುಶಃ ಇದೇ ವಿಚಾರಧಾರೆಗಳು ನಿನ್ನ ಏಜ್ ಮೀರಿದಂತಹ ಪ್ರಬುದ್ಧತೆ ಅಮ್ಮ ನಿಂದು, ಅಷ್ಟು ಹೇಳಬಲ್ಲೆ ನಾನು. ವಯಸ್ಸು ಮೀರಿದ ಪ್ರಬುದ್ಧತೆ, ಹೋರಾಟ, ಹಕ್ಕಿಗೋಸ್ಕರ ಹೋರಾಟ. ಈಗ ನಾವು ಏನಂದರೆ, ಈಗ ಆರ್ವಿ ಸ್ಟುಪಿಡ್ ಕಾರ್ಯಕ್ರಮದಲ್ಲಿ ಯಾವುದೇ ಮನುಷ್ಯ ಆಗಲಿ, ಈಗ ನೋಡಿ, ಮೊದಲು ನಾವು ಯಾರಾದರೂ ಪ್ರಶ್ನೆ ಕೇಳಿದ್ರೆ, ಹೋರಾಟ ಕೇಳಿದ್ರೆ, ಅವ್ರಿಗೇನೋ ಒಂದು ಹಣೆಪಟ್ಟಿ ಕಟ್ಬಿಡೋದು, ಇದಾಗುತ್ತಾ ಇವನ ಕೈಯಲ್ಲಿ? ಫಸ್ಟ್ ನಗೋದು ನಮ್ಮನ್ನು ನೋಡಿ, ನಗೋದು, ಒಂದು ಗುಂಪಿಗೆ ಸೇರಿಸೋದು, ಇವ್ರ ಕೈಯಲ್ಲಿ ಆಗಲ್ಲ ಅನ್ನೋದು, ಆಮೇಲೆ ಒಂದು ರೀತಿಯಲ್ಲಿ ಸಿಟ್ಟು ಮಾಡ್ಕೊಳ್ಳೋದು, ಆಮೇಲೆ ಸ್ವಲ್ಪ ದಿನ ನಿರ್ಲಕ್ಷ್ಯ ಮಾಡ್ತಾರೆ ಸ್ಟಾರ್ಟಿಂಗು, ಇದೇನೂ ಆಗಲ್ಲ ಬಿಡ್ರಿ ಅಂತ, ಆಮೇಲೆ ನಗುತ್ತಾರೆ, ಏನು ಭ್ರಮೇನ ಇವ್ರಿಗೆ, ಅದು ಯಾವುದೋ ಟ್ಯಾಬ್ ಟ್ಯಾಬ್ ವಿಚಾರಕ್ಕೆ ಹೋಗ್ಬಿಟ್ಟು ಈ ಹುಡುಗಿ ಅದು ಎಲ್ಲೆಲ್ಲ ಓಡಾಡ್ತಾ ತಲೆ ಕೆಡ್ಸ್ಕೊಂಡು ಸುಮ್ಮನೆ ಬಸ್ ಚಾರ್ಜ್ ಹಾಕ್ಕೊಂಡು ಅಂತ. ಆಮೇಲೆ ಏನಾಗ್ತಾರೆ, ಒಂದು ಹಂತಕ್ಕೆ ತಿರುಗಿಬಿಡ್ತಾರೆ, ಹೆದರಿಸ್ತಾರೆ, ಏಯ್ ಏನು ಗ್ರಾಮ ಪಂಚಾಯತಿನ ಎದುರಾಕೋತಾ ಇದೆಯಾ ನೀನು, ಏನು ನಿನ್ನ ವಾರ್ಡು SLC ಇಷ್ಟೊಂದ ನಿಂದು, ಇವೆಲ್ಲ ಬರ್ತವೆ. ಆ ತಿರುಗಿ ಬೀಳೋ ಸ್ಟೇಜ್ ಇದೆಯಲ್ಲ ಅಕ್ಷತಾ, ನೀನು ನಿಜವಾಗ್ಲೂ ಗೆಲ್ಲೋದು ಅಲ್ಲೇನೆ. ಅಂದರೆ ಅವ್ರು ತಿರುಗಿ ಬೀಳ್ತಾ ಇದ್ದಾರೆ ಅಂದರೆ ಅವ್ರಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಗೊತ್ತಾದಾಗಲೇ ಅವ್ರು ತಿರುಗಿ ಬೀಳೋದು, ಹೆದರ್ಸೋದು ಅವಾಗ್ಲೇ. ಇನ್ನೂ ಹೋರಾಟ ಮುಂದುವರಿಸ್ಬಿಟ್ರೆ ಇವಳು ಗೆದ್ದುಬಿಡ್ತಾಳೆ ಅಂತ. ಬಹುಶಃ ಆ ಸ್ಟೇಜಲ್ಲೂ ಹೋರಾಟವನ್ನು ಮಾಡಿ ನಿನಗೆ ಗೆದ್ದಿರೋದಕ್ಕೆ ಅಭಿನಂದನೆಗಳು. ಎರಡನೇ ಅಭಿನಂದನೆ ನಿನಗೆ ಯಾಕೆ ಗೊತ್ತೇನಮ್ಮ,
ತುಂಬ ಚೆನ್ನಾಗಿ ಕನ್ನಡ ಮಾತಾಡಿದೆ ಅಮ್ಮ ನೀನು ತುಂಬ ಚೆನ್ನಾಗಿ ಕನ್ನಡ ಮಾತಾಡಿದೆ ಅದಕ್ಕೆ ನನ್ನ ಕಡೆಯಿಂದ ಎರಡನೇ ಅಭಿನಂದನೆಗಳು ಮೂರನೇ ಅಭಿನಂದನೆ ಈ ಹೋರಾಟದಲ್ಲಿ ದಕ್ಕಿಸ್ಕೊಂಡು ನಿನ್ನ ಇಡೀ ಗ್ರಾಮ ಪಂಚಾಯತಿಗೆ ಮಾತ್ರ ಅಲ್ಲ ಕರ್ನಾಟಕದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಇದ್ದಾರೋ ಹೋರಾಟಗಾರರು ಇದ್ದಾರೋ ಅಂತ ಎಲ್ಲ ವಿಚಾರಗಳಿಗೆ ಒಂದು ಸ್ಫೂರ್ತಿ ರೀತಿಯಲ್ಲಿ ಮಾತಾಡಿದೆ ಅದಕ್ಕೆ ಒಂದು ಇನ್ನೊಂದು ಅಭಿನಂದನೆ ಇನ್ನೊಂದು ನನ್ನ ಪರ್ಸನಲ್ ಆಗಿ ಹೇಳ್ತಾ ಇದೀನಿ ಇದನ್ನ ನೀನೇನು ಮಾತಾಡಿದ್ಯಾ ಹೋರಾಟ ಮಾಡಿದ್ಯಲ್ಲಮ್ಮ ನಿನ್ನಂತವರು ಗ್ರಾಮ ಪಂಚಾಯತಿಲೋ ಜಿಲ್ಲಾ ಪಂಚಾಯತಿಲೋ ವಿಧಾನಸೌಧದಲ್ಲೋ ಕೂತ್ಕೋಬೇಕಮ್ಮ ನಿನ್ನಂತವರು ಕೂತ್ಕೊಂಡು ಒಂದು ಹೋರಾಟ ಅಂದ್ರೆ ಏನು ಜನಗಳ ಹಕ್ಕು ಅಂದ್ರೆ ಏನು ಜನಗಳ ಪಾಲು ಅಂದ್ರೆ ಯಾವುದು ಅಂತ ಹೇಳಿ ತಿಳಿಸ್ಕೊಡಕ್ಕೆ ನಿನ್ನಂತವರು ಬರಬೇಕು ಅಂತ ಅಕ್ಷತಾರಮ್ಮ ಸರ್ ಮತ್ತೆ ನಾನು ಟೀಚರ್ಸ್ ಗೆ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಯಾಕಂದ್ರೆ ಅವರು ಏನೋ ಒಂದು ಮಾರ್ಕ್ಸ್ ಗೋಸ್ಕರ ನಮಗೆ ಪಾಠಗಳನ್ನು ಮಾಡ್ತಾ ಇರಲಿಲ್ಲ ಓಕೆ ಕರೆಕ್ಟ್ ಅವರು ನಮ್ಮ ಸಮಾಜದಲ್ಲಿ ಏನು ನಡೆಯುತ್ತಿದೆ ನಮ್ಮ ಹಕ್ಕುಗಳೇನು ಕಾಯಿದೆಗಳೇನು ಪ್ರತಿಯೊಂದು ನಮಗೆ ಮನದಟ್ಟಾಗಂಗ್ ಹೇಳಿದ್ದಾರೆ ಓಕೆ ಅವರು ಏನು ಕಲಿಸ್ಕೊಟ್ಟಿದ್ದಾರೆ ಮತ್ತೆ ನಮ್ಮ ಮನೆಯಲ್ಲಿ ಏನು ಕಲಿತೀವಿ ಅದರಿಂದ ನನಗೆ ಈ ಸ್ಫೂರ್ತಿ ಸಿಕ್ಕಿದೆ ನಾನು ಯಾವಾಗಲೇ ವಿದ್ಯಾರ್ಥಿಗಳು ಸಿಕ್ಕರು ನಾನು ಅದನ್ನು ಹೇಳ್ತಿರ್ತೀನಿ ಮಾರ್ಕ್ಸ್ ಗೋಸ್ಕರ ಓದಬೇಡಿ ಪರ್ಫೆಕ್ಷನ್ ಗೆ ಓದ್ಕೊಳ್ಳಿ ಕ್ಲಾರಿಟಿ ಗೆ ಓದ್ಕೊಳ್ಳಿ ಅದರ ಒಂದು ವಿಷಯದ ಜ್ಞಾನಕ್ಕೋಸ್ಕರ ಓದ್ಕೊಳ್ಳಿ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ ಈಗ ನಿನ್ನ 7ನೇ ಕ್ಲಾಸಲ್ಲಿ ತೆಗೆದಿದ್ದ ಮಾರ್ಕ್ಸ್ ನಿನಗೆ ಏನಕ್ಕೆ ಹೆಲ್ಪ್ ಆಯಿತು ಅಂತ ಕೇಳಿದ್ರೆ ಯಾರಿಗೂ ಹೇಳಕ್ಕೆ ಬರಲ್ಲ ಆದರೆ 7ನೇ ಕ್ಲಾಸಿನ ಜ್ಞಾನ ಇರುತ್ತಲ್ಲ ಆ ಜ್ಞಾನ ನಿನಗೆ ಹೆಲ್ಪ್ ಆಗುತ್ತೆ ಮಾತಾಡ್ತೀನಿ ಅಕ್ಷತರಾಮನ್ ಮತ್ತೆ ಮಾತಾಡ್ತೀನಿ ಇದೀಗ ಅಕ್ಷತರಾಮನ್ ಮತ್ತೆ ಮಾತಾಡ್ತಾ ಇದ್ದೀನಿ ಒಂದು ಟ್ಯಾಬ್ಗೋಸ್ಕರವಾಗಿ ಆ ಹುಡುಗಿಯ ಹೋರಾಟದ ಕಥೆ ಇದು ಬರೀ ಹೋರಾಟ ಅಂತಲ್ಲ ಆ ಹುಡುಗಿ ಎಷ್ಟು ಆದರ್ಶಯುತವಾಗಿ ಮಾತಾಡ್ತಾ ಇದ್ದಾಳೆ ಆ ಹುಡುಗಿಯ ಕನ್ನಡ ಆ ಹುಡುಗಿಯ ಹೋರಾಟದ ಹಾದಿ ತುಂಬ ತುಂಬ ಅದ್ಭುತ ಇದೆ ಅಕ್ಷತರಾಮ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ T5 ಕಾಂಟ್ಯಾಕ್ಟ್ ಮಾಡಿದಾಗ ಸಿಕ್ಕಂತ ಸಹಕಾರ ಹೇಗಿತ್ತಮ್ಮ ನಿಮಗೆ ಸರ್ ಹೇಗಿತ್ತು ಅಂತಂದ್ರೆ ಇವಾಗ ಯಾವ್ದಾರ ಒಂದು ವಿಷಯ ಅಂತ ಬಂದಾಗ ಪಾಸಿಟಿವ್ ನೆಗೆಟಿವ್ ಅಂತ ಎರಡು ಇರುತ್ತೆ ಸರ್ ಕೆಲವು ಇವಾಗ ನಾವು ಹೇಗೆ ಅಂತಂದ್ರೆ ನಾವು ನೋಡೋ ರೀತಿ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಇವಾಗ ನನ್ಗೆ ಒಂದ್ ಕಡೆ ಹೋಪ್ ಇತ್ತು ನನ್ಗೆ ಟಿವಿ ಸಹಾಯ ಮಾಡುತ್ತೆ ಅದ್ನ ಅಲಗ್ ಜನಕ್ ತಲುಪಿದಾಗ ಅವರು ಎಲ್ಲರೂ ಪ್ರಶ್ನೆ ಮಾಡಿದಾಗ ಅವ್ರು ಉತ್ತರ ಕೊಡ್ಬೇಕಾಗುತ್ತೆ ಅಂತ ಒಂದ್ ಕಡೆ ಇತ್ತು ಇನ್ನೊಂದ್ ಕಡೆ ನಾನು ಇಲ್ಲಿ ಫೇಲ್ ಆಗ್ಬಿಟ್ರೆ ಏನ್ ಮಾಡ್ಲಿ ಏನೋ ಒಂದ್ಸಲ ನ್ಯೂಸ್ ಬಂದ್ ಹೊರಟೋಗ್ಬಿಡುತ್ತೆ ಅಷ್ಟೇ ಅದೇ ನನ್ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ಲಿ ಏನೋ ಒಂದ್ಸಲ ಇರ್ಬೋದು ನನ್ ಸಪೋರ್ಟ್ಗೆ ನಾನು ಅನ್ಕೊಂಡಿದ್ದೆ ಸರ್ ಬಟ್ ಅದ್ ಬಹುಶಃ ಸುಳ್ಳಾಗಿದೆ ಅಂಡ್ ನನ್ ತುಂಬಾ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಒಂದ್ಸಲ ನ್ಯೂಸ್ ನೀವು ಶುರು ಮಾಡಿ ಬಿಡ್ಲಿಲ್ಲ ನಾವು ಟಿವಿ ಫೈವ್ ಬಗ್ಗೆ ಚಿಕ್ಕದಾಗ ಹೇಳ್ಬಿಡ್ತೀನಿ ಅಕ್ಷತ ಟಿವಿ ಫೈವ್ ಈ ವ್ಯಾಕ್ಸಿನ್ಗಳನ್ನ ಮಾರ್ಕೊಂಡಾಗ ಕೋವಿಡ್ ಅಲ್ಲಿ ಜನ ಸತ್ತೋಗಿ ಪರಿಹಾರ ಸಿಗದೇ ಇದ್ದಾಗ ಅಪ್ಪ ಅಮ್ಮನ ಕಳ್ಕೊಂಡು ಕೋವಿಡ್ ಟೈಮಲ್ಲಿ ಮಕ್ಕಳು ಅನಾಥರಾದಾಗ ಈ ಥರ ರೈತರಿಗೆ ಅನ್ಯಾಯಗಳಾದಾಗ ಕೃಷಿ ಕಾಯ್ದೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರದ ಪಾಲೇನಿದೆ ಜನಗಳ ಪಾಲೇನಿದೆ ಜನಗಳ ಹಕ್ಕೇನಿದೆ ರಾಜಕಾರಣಿ ಏನು ಮಾಡ್ತಾ ಇದ್ದಾರೆ ಏನು ಮಾಡಬೇಕು ಇಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಗಟ್ಟಲೆ ಮಾತಾಡಿದೀವಮ್ಮ ದಿನಗಟ್ಟಲೆ ಮಾತಾಡಿ ನ್ಯಾಯ ದಕ್ಕಿಸ್ಕೊಂಡಿದ್ದೀವಿ ಥ್ರೂ ಸುಪ್ರೀಂ ಕೋರ್ಟ್ ಆಮ್ಲಜನಕದ ಕೊರತೆಯಾಗಿ ಜನ ಸತ್ತಾಗಲೂ ಕೂಡ ನಾವು ಫೈಟ್ ಮಾಡಿದ್ದೀವಿ ಹಾಗೆ ನಮ್ಮ ಹೋರಾಟಗಳು ಸರ್ ನನ್ನ ಮೆಸೇಜ್ ಏನಂತಂದ್ರೆ ನ್ಯೂಸ್ ಸರ್ ಹೆಂಗೆ ಅಂತಂದ್ರೆ ನ್ಯೂಸ್ ಅವ್ರಿಗೆ ಎಷ್ಟು ದುಡ್ಡು ಕೊಡ್ಬೇಕು ಏನ್ ಮಾಡ್ಬೇಕು ಇಷ್ಟ ಕೆಲ್ಸ ಆಗಕ್ಕೆ ಅಂತ ಅನ್ಕೊಂತೀರಾ ಬಟ್ ಅದು ತಪ್ಪು ಅವ್ರು ಯಾವ್ದೇ ತರ ಏನನ್ನು ನಿಮ್ಮಿಂದ ಅಪೇಕ್ಷೆ ಮಾಡಲ್ಲ ಕರೆಕ್ಟ್ ನಿಮ್ಮ ನ್ಯಾಯ ನಿಜವಾದ ದಾರಿ ನಿಮಗ್ ಬೇಕು ಅಂತ ಅವ್ರಿಗೆ ಅನ್ಸಿದ್ರೆ ಅವರು ನಿಮ್ ನ್ಯಾಯ ಕೊಡ್ಸೋ ತನಕ ಅವ್ರು ಸುಮ್ನೆ ಇರೋರೇ ಅಲ್ಲ ನಾನೇ ಹೇಳ್ತಿದ್ದೀನಿ ನನ್ನ ಸ್ವತಃ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ ನನ್ ಹೋರಾಟ ಶುರುವಾದ ಮೊದಲನೇ ದಿನದಿಂದ ಈ ಕೊನೆ ದಿನದ ನಿನ್ನೆ ತನಕನು ಈ ಕ್ಷಣಕ್ಕೂ ಕೂಡ ನನ್ನ ಬೆಂಬಲವಾಗಿದ್ದು ಪ್ರತಿ ಹೆಜ್ಜೆದಲ್ಲೂ ನೀನ್ ಹೀಗ್ ಮಾಡಪ್ಪ ನಿನ್ ಸಿಗುತ್ತೆ ತಲೆ ಕೆಟ್ಸ್ಕೋಬೇಡ ಅಂತ ನನಗ್ ಧೈರ್ಯ ಹೇಳಿ ಯಾಕಂದ್ರೆ ಕೆಲವೊಂದ್ಸಲ ನನ್ ಪೇರೆಂಟ್ಸ್ ಅವರು ಹೋಗಿ ಕಳ್ಕೊಂಡ್ಬಿಟ್ಟಿದ್ರು ನಿಜ ಆದ್ರೆ ನಾನು ಹೇಳಿದೆ ನೀವು ನಿಲ್ಲಿಲ್ಲ ಅಂತಂದ್ರು ನನ್ನಿಂದ ಬೇರೆ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗುತ್ತೆ ಅಂತ ಹೇಳಿ ನಾನು ಏನ್ ಟಿವಿ ಫೈವ್ ನೀವು ನನಗೇನು ಆತ್ಮಸ್ಥೈರ್ಯ ತುಂಬಿ ನನ್ ಜೊತೆ ನಿಂತ್ರಿ ಅದನ್ನ ನಾನು ನನ್ನ ಬಲವಾಗಿ ಇಟ್ಕೊಂಡು ನಾನು ಇವತ್ತು ಕೊನೆಗೂ ನನ್ಗೇನ್ ಸಿಗ್ಬೇಕು ಅಂದ್ರೆ ನಾನು ಪಡ್ಕೊಂಡಿದ್ದೀನಿ ಸರ್ ಅದೇ ಹೇಳೋದು ನ್ಯೂಸ್ ಅವರು ಭ್ರಷ್ಟಾಚಾರ ಮಾಡ್ತಾರೆ ದುಡ್ಡನ್ನ ತೀಸ್ಕೊಂತಾರೆ ಸುಮ್ಮನೆ ಸುತ್ತಾಡಿಸ್ತಾರೆ ಅದು ನಿಮ್ಗೆ ಫೋನ್ಗೆ ಏನ್ ರಾಜಕಾರಣಿಗಳು ಬೇರೆಯವ್ರು ಇರ್ತಾರೆ ಅವ್ರು ನಿಮ್ಗೆ ತಲೆ ತುಂಬೋದಷ್ಟೇ ಅದನ್ನ ನಂಬಕ್ ಹೋಗ್ಬೇಡಿ ನಿಮ್ಗೆ ಏನ್ ಸಿಗ್ಬೇಕು ನಿಮ್ ಹಕ್ಕೇನಿದೆ ಬೇಕು ಅಂತಂದ್ರೆ ಹೊರ್ಗಡೆ ಬನ್ನಿ ಪ್ರಪಂಚಕ್ಕೆ ಅದ್ ಗೊತ್ತಾಗ್ಲಿ ನಿಮ್ಮಿಂದ ಇನ್ನೊಬ್ರು ಕೂಡ ಪ್ರೇರಣೆ ಆಗ್ತಾರೆ ಎಚ್ಚೆತ್ಕೋತಾರೆ ಅವ್ರ ಹಕ್ಕನ್ನ ಅವ್ರು ಕೇಳ್ತಾರೆ ಯಾವತ್ತು ನ್ಯೂಸ್ ಅಂತಂದ್ರೆ ಏನೋ ಮಾನ ಮರ್ಯಾದೆ ಹೋಯ್ತು ಅದ್ರಲ್ಲ ಅದನ್ನ ಮನ್ಸಲ್ಲಿ ಇಟ್ಕೊಂಬೇಡಿ ಸಮಾಜ ಅಂತ ಸೇರೋದೆ ನಾವೆಲ್ಲ ಸೇರಿದಾಗ ನಮ್ಮ ಏನೇ ಕಷ್ಟ ಸುಖಗಳಿದ್ರು ನಾವು ಹೇಳ್ಕೊಬೇಕು ಅವಾಗ್ಲೂ ಇನ್ನೊಬ್ರು ತಲುಪೋದು ಅಂತ ನಾನು ಹೇಳ್ತೀನಿ ಸರ್ ಓಕೆ ಥ್ಯಾಂಕ್ ಯು ಅಕ್ಷತಾರಮ್ಮ ಟಿವಿ ಫೈವ್
ಒಂದು ಅಭಿಯಾನದಲ್ಲಿ ನಿಮಗೆ ಜಯ ಸಿಕ್ಕಿದೆ ಅಭಿನಂದನೆಗಳು ನಿಮಗೆ ವಂದನೆಗಳು ಕೂಡ ಮುಂದಿನ ನಿಮ್ಮ ವಿದ್ಯಾರ್ಥಿ ಜೀವನ ಏನೇನಿದೆಯೋ ಎಲ್ಲದರಲ್ಲೂ ಸಕ್ಸೆಸ್ ಸಿಗಲಿ ಅಮ್ಮ ನಿಮಗೆ ದೊಡ್ಡ ಮಟ್ಟದಲ್ಲಿ ಏನೋ ಸಾಧಿಸ್ತೀಯಮ್ಮ ನೀನು ಹಾ ಒಳ್ಳೆದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್